ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅತ್ತೆ ಮನೆಯಿಂದ. ಎಸ್, ನಿನ್ನೆ ನೈಟು ಊರಿಗೆ ಬಂದ್ವಿ ನಾವು, ಲೇಟ್ ಆಗಿತ್ತು. ಸೊ ಅದಕ್ಕೆ ನಿನ್ನೆ ನೈಟು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಬೆಳಗ್ಗೆ ಎದ್ದು ನಮ್ಮ ಮಾವ ಹಾಲು ಕರೆದು ಸೀಮೆ ಹಸು ಮತ್ತು ಎಮ್ಮೆಯಲ್ಲಿ ಎರಡರಲ್ಲೂ ಹಾಲು ಕರೀತಾರೆ. ಅವರು ಸೀಮೆ ಹಸಿಂದು ಡೈರಿಗೆ ಹಾಕ್ತಾರಲ್ವಾ, ಊರುಗಳಲ್ಲೇ ಡೈರಿಗೆ ಹಾಕ್ತಾರೆ. ಸೊ ಡೈರಿಗೆ ಹಾಕಿ ಎಮ್ಮೆ ಹಾಲನ್ನ ಮನೆಗೆ ಅಂತ ಇಟ್ಕೊತಾರೆ. ಆ ಎಮ್ಮೆ ಹಾಲನ್ನ ಇವಾಗ ನಾನು ಕಾಯಿಸ್ಕೊಂಡು ಕೂತಿದ್ದೀನಿ ಒಲೆಯಲ್ಲಿ. ಒಲೆಯಲ್ಲಿ ಏನಕ್ಕೆ ಅಂದರೆ ಗ್ಯಾಸು ಇದೆ ಅವ್ರ ಮನೇಲಿ, ಒಲೆಯಲ್ಲಿ ಕಾಯಿಸಿದ್ರೆ ಅದು ಚೆನ್ನಾಗಿ ದಪ್ಪ ದಪ್ಪ ಕೆನೆ ಬರುತ್ತೆ, ನಿಧಾನಕ್ಕೆ ಕಾಯಬೇಕು ಹಾಲು ಅಂದ್ಬಿಟ್ಟು ಒಲೆಯಲ್ಲಿ ಕಾಯಿಸ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅದು ಮೊಸರು ಮಾಡಿ ಬೆಣ್ಣೆ ತೆಗಿತಾರೆ, ನಮ್ಮ ಅತ್ತೆ ಅವರೇ ತೆಗಿತಾರೆ ಬೆಣ್ಣೆನ. ಸೊ ಅದಕ್ಕೆ ಒಲೆ ಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ನೀಟಾಗಿ ಅದನ್ನು ಕಾಯಿಸ್ತಾರೆ. ಸೊ ಇವಾಗ ನಾನು ಒಲೆಯಲ್ಲಿ ಹಾಲು ಕಾಯಿಸ್ಕೊಂಡು ಕೂತಿದ್ದೀನಿ. ಆಲ್ರೆಡಿ ನಿನ್ನೆ ಎಪ್ಪಾಕಿರೋದು ಮೊಸರಿತ್ತು. ಸೊ ಅದನ್ನು ಇವತ್ತು ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿಬೇಕು ಅಂತ ನಮ್ಮತ್ತೆ ಅದನ್ನು ಕಡಿಬೇಕು ಮೊಸರನ್ನ ಅಂತ ಹೇಳಿದರು. ಆಲ್ರೆಡಿ ಅವ್ರು ಅದನ್ನು ಕಡಿತಿದ್ರು, ಬಟ್ ನಾನು ಒಂದ್ಸಲ ಟ್ರೈ ಮಾಡೋಣ ಅಂತ ಇಸ್ಕೊಂಡು ಕಡಿತಾ ಇದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಮಜ್ಜಿಗೆ ಕಡಿಯೋ ಕೋಲ್ ಹಿಡ್ಕೊಂಡು ಮಜ್ಜಿಗೆ ಕಡಿತಾ ಇರೋದು. ಸೊ ನನಗೆ ಬರಲಿಲ್ಲ, ಮತ್ತೆ ನಮ್ಮ ಅತ್ತನ್ನೇ ಇಸ್ಕೊಂಡು ಕಡಿದ್ರು. ನೋಡಿ ಅವ್ರನ್ನ ಎಷ್ಟು ನೀಟಾಗಿ ಕಡಿತಾರೆ ಅಂತ. ನಮ್ಮ ಅತ್ತೆ ಮನೆ ಸುಮಾರು ಒಂದು 70-80 ವರ್ಷದ ಹಳೆ ಮನೆ. ಸೊ ನೀವೆಲ್ಲ ನೋಡ್ತಿದ್ದೀರಲ್ವಾ, ಹಳೆ ಕಾಲದ ಥರ ಇದೆ. ಕಿಟಕಿ ನೋಡಿ ಇದನ್ನ, ಇವಾಗೆಲ್ಲ ಎಷ್ಟು ದೊಡ್ಡ ಕಿಟಕಿ ಇರ್ತಾರೆ. ಇವಾಗ ಆವಾಗೆಲ್ಲ ಇದೆ ಚಿಕ್ಕ ಚಿಕ್ಕ ಕಿಟಕಿಗಳು. ಒಲೆನೂ ಅಷ್ಟೇ, ಎಷ್ಟು ದೊಡ್ಡದಾಗಿದೆ. ಚಿಮ್ಣಿ ಒಲೆ ಅಂತ ಹೇಳ್ತಾರೆ ಇದನ್ನ. ಸೊ ಇನ್ನೊಂದು ವಿಡಿಯೋದಲ್ಲಿ ನಾನು ಫುಲ್ಲು ಮನೆಯದು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ. ಅಷ್ಟೆಲ್ಲ ಒಲೆಯಲ್ಲೇ ಅಡುಗೆ ಮಾಡ್ತಿದ್ರು ಅವರು. ಇವಾಗ ಒಂದು ಸ್ವಲ್ಪ ವರ್ಷದಿಂದ ಒಲೆಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ನಮ್ಮ ಅತ್ತೆಗೆ ಅಂತ ಗ್ಯಾಸ್ನ ತರಿಸ್ಕೊಂಡಿದ್ದಾರೆ. ಇವಾಗ ಗ್ಯಾಸಲ್ಲೇ ಅಡುಗೆ ಮಾಡ್ತಾರೆ ಅವರು. ತಿಂಡಿ ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ, ಚಿತ್ರಾನ್ನ ಮಾಡಿದ್ದಾರೆ. ನಿನ್ನೆ ಒಬ್ಬಟ್ಟು ಮಾಡಿದ್ರು ನಾವು ಬರೋದ್ರೊಳಗಡೆ. ಸೊ ಇವಾಗ ಚಿತ್ರಾನ್ನ. ಓಕೆ, ಇವಾಗ ಟೈಮ್ ಆಲ್ರೆಡಿ 10 ಗಂಟೆ ಆಗಿದೆ. ಸೊ ತಿಂಡಿ ತಿನ್ನಬೇಕು. ತಿಂಡಿ ತಿಂದು ನಮ್ಮ ಅತ್ತೆಯವರು ಇವಾಗ ಹೊಸದಾಗಿ ಅಡುಗೆ ಗಿಡ ಹಾಕ್ಸಿದ್ದಾರೆ, ತೋಟದ ಹತ್ರ ಹೋಗಬೇಕು. ಬಿಸಿಲಿದೆ ಇಲ್ಲಿ, ಬೆಂಗಳೂರು ಥರ ಮೋಡ ಇಲ್ಲ, ಹೆವಿ ಬಿಸಿಲು. ಇವಾಗ ತಿಂಡಿ ತಿಂದು ಎಲ್ಲರೂ ತೋಟದ ಹತ್ರ ಹೋಗ್ತೀವಿ. ನಮ್ಮ ಅತ್ತೆದು ಎಂಥದ್ದು ಎಮ್ಮೆ ಕರು ಹಾಕಿದೆ, ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದು ಇದೆ, ಅದು ಎಮ್ಮೆ ಕರು. ಈಗ 1 ಮಂತ್ ಆಗಿದೆ ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಚಿಕ್ಕದ. ಅದು ಯಾವುದೇ ಆಗಿರಲಿ ನೋಡಿದಾಗ ತುಂಬ ಖುಷಿ ಅನಿಸುತ್ತೆ, ಒಂಥರ ಆ ಮಕ್ಕಳನ್ನೇ ನೋಡ್ತೀವಿ ಅನ್ನೋ ಥರ ಆಗಿದೆ. ಎಷ್ಟು ಚೆನ್ನಾಗಿದೆ ಅಲ್ಲ, ಮುದ್ದಾಗಿ ಸೋ ಕ್ಯೂಟ್. ಈಗ ಹೊಸದಾಗಿ ಅಡಿಕೆ ಗಿಡ ಇಡಿಸಿದಾರಲ್ವಾ, ಸೊ ಅದಕ್ಕೆ ದೃಷ್ಟಿ ಆಗಬಾರ್ದು ಅಂತ ದೃಷ್ಟಿ ಬೊಂಬೆ ನೆಡಬೇಕಂತೆ ಅದಕ್ಕೆ. ಸೊ ಅದಕ್ಕೆ ನಮ್ಮತ್ತೆ ಹಳೇದು ಮಡಿಕೆ ಕೊಟ್ಟಿದ್ರು. ನಮ್ಮ ಅಣ್ಣ ನೋಡಿ ಇಲ್ಲಿ ಮೀಸೆ ಕಣ್ಣು ಎಲ್ಲ ಡ್ರಾ ಮಾಡ್ಕೊಂಡು ಕೂತಿದ್ದಾನೆ. ಇದನ್ನು ಅಲ್ಲಿಗೆ ತಗೊಂಡು ಹೋಗಬೇಕು. ಇವಾಗ ತೋಟದ ಹತ್ರ ಬಂದ್ವಿ ನಾವು. ನಮ್ಮ ಮಾವ ಅತ್ತೆ ಮತ್ತು ಅತ್ತಿಗೆ ಎಲ್ಲ ಅಲ್ಲಿ ನಿಂತಿದ್ದಾರೆ ನೋಡಿ. ಈಗ 5 ಡೇಸ್ ಬ್ಯಾಕ್ ಅಡಿಕೆ ಗಿಡ ಇಡಿಸಿದಾರಲ್ವಾ, ಸೊ ಅದು ಫುಲ್ ಮೋಡ ಆಗಿತ್ತು ಮಳೆ ಬರೋ ಥರ. ನೀರಲ್ಲಿ ನಿಂತ್ಕೋಬಾರ್ದು ಅಂತ ಅಡಿಕೆ ಗಿಡದ ಪಕ್ಕ ಇರೋ ಮಣ್ಣೆಲ್ಲ ತುಳಿಯೋಣ ಅಂತ ಬಂದಿದ್ರು. ತುಳಿತಾ ಇದ್ರು ನೋಡಿ ನಮ್ಮ ಮಾವ. ನಮ್ಮ ಮಾವ ಮತ್ತು ನಮ್ಮಣ್ಣ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ನೋಡಿ. ನಮ್ಮ ಮಾವನಿಗೆ ಇವಾಗ ಆಲ್ಮೋಸ್ಟ್ 65 ಇಯರ್ಸ್ ಮೇಲ್ ಆಗಿದೆ, ಆದರೂ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಗೊತ್ತಾ, ಎಷ್ಟು ಚೆನ್ನಾಗಿ ಓಡಾಡ್ಕೊಂಡು ಎಲ್ಲ ಕೆಲಸನೂ ಮಾಡ್ತಾರೆ ಅವರೇನೆ. ಇದೇನು ಗೊತ್ತಾ, ನಮ್ಮ ಅತ್ತೆಯರ ಅತ್ತೆ ಕಾಲದಿಂದ ಇರೋದಂತೆ ಅವ್ರ ಮನೆಯಲ್ಲಿ. ಈ ಸೊಪ್ಪಿನ ಬೀಜ ಎಲ್ಲ ಇದ್ರೊಳಗಡೆ ಹಾಕ್ಬಿಟ್ಟು ಸಗಣಿಯಲ್ಲಿ ಇದನ್ನು ಪ್ಯಾಚ್ ಮಾಡಿ ಇಡ್ತಾರಂತೆ. ಸುಮಾರು ಒಂದು
ಮೂವತ್ತೈದು ವರ್ಷದ ಈ ಚುಪ್ಪು, ಒಂದು ಚೂರು ಏನೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ವೆರೈಟಿ ವೆರೈಟಿ ಸೊಪ್ಪಿಂದು ಬೀಜ ಎಲ್ಲ ಇದೆಯಂತೆ. ಸೊ ಇದನ್ನು ಇವಾಗ ಅಡಿಕೆ ಗಿಡದ್ದು ಬುಡಕ್ಕೆ ಹಾಕೋಕ್ಕೆ ಅಂತ ತೊಗೊಂಬಂದಿದ್ದಾರೆ. ಉದುರಿಸ್ಬಿಟ್ಟು ಹಂಗೆ ಸ್ವಲ್ಪ ಮಣ್ಣು ಮುಚ್ಚಿದ್ರೆ ಗಿಡ ಹತ್ತುತ್ತಂತೆ. ಸೊ ಅದಕ್ಕೆ ತೋಟಕ್ಕೆ ತೊಗೊಂಬಂದಿದ್ದಾರೆ. ಎಲ್ಲ ಅಡಿಕೆಗಳಿಗೂ ಪೈಪ್ ಹದಿಸಿ ಡ್ರಿಪ್ ಮಾಡಿಸಿದ್ದಾರೆ. ಸೊ ಎಲ್ಲ ಇನ್ನು ಚಿಕ್ಕ ಚಿಕ್ಕ ಅಲ್ವ ಅಡಿಕೆ ಗಿಡ, ಈಗ ಹೊಸದಾಗಿ ಇಡಿಸಿರೋದು. ಎಷ್ಟು ಚೆನ್ನಾಗಿ ನೀರು ಬರ್ತಾಯಿದೆ ನೋಡಿ, ಡ್ರಿಪ್ಸ್ ಮಾಡ್ತಿರೋದು. ಇವಾಗ ಹೋಗಿ ನಮ್ಮ ಮಾವ ಮೋಟ್ರ್ ಆನ್ ಮಾಡಿ ಬಂದರು. ಸೊ ಅದಕ್ಕೆ ಬರ್ತಾ ಇದೆ ನೀರು. ಬರುವಾಗ ತೋಟದಿಂದ ಹಸಿ ಹಲಸುಂಡೆಕಾಯಿ ಬರುತ್ತಲ್ಲ, ಹಸಿ ಹಲಸುಂಡೆಕಾಯಿ ಬಿಡಿಸ್ಕೊಂಬಂದಿದ್ವಿ. ಸೊ ಇವಾಗ ಅದನ್ನು ಬಿಡಿಸ್ಬಿಟ್ಟು ಸಾಂಬಾರು ಮಾಡ್ತಾಯಿದ್ವಿ, ಹಸಿ ಕಾಳು ಸಾಂಬಾರು. ಅದನ್ನು ನಿಮ್ಮ ಕಡೆ ಏನಂತ ಗೊತ್ತಿ ಏನು ಹೇಳ್ತಾರೆ ಗೊತ್ತಿಲ್ಲ, ಬಟ್ ನಮ್ಮ ಕಡೆ ಮೆಣಸು ಬೆಳ್ಳುಳ್ಳಿ ಸಾರು ಮತ್ತು ಸಪ್ಪೆಸರು ಅಂತ ಹೇಳ್ತೀವಿ. ಹಸಿ ಕಾಳು ಸಪ್ಪೆಸರು ತುಂಬ ದಿನ ಆಗಿತ್ತು ಊಟ ಮಾಡಿ, ಇವಾಗ ಬೇಯಕ್ಕಿಟ್ಟಿದ್ದೀನಿ. ಕುಕ್ಕರಲ್ಲಿ ಮಾಡಲ್ಲ ಆ್ಯಕ್ಚುಲಿ, ಪಾತ್ರೆಯಲ್ಲೇ ಮಾಡೋದು. ಇದು ಒಣೆಯ ಅವರೆಕಾಳು, ಏನಕ್ಕೆ ಅಂದರೆ ಹಾಗಲಕಾಯಿ ಜೊತೆ ಹಾಕ್ಬಿಟ್ಟು ಪಲ್ಯ ಮಾಡೋಣ ಅಂತ ಬೇಯಕ್ಕಿಟ್ಟಿದ್ದೀವಿ. ಏನು ಗೊತ್ತಾ, ನನಗೆ ಪ್ರತಿ ಸಲ ನಮ್ಮ ಅತ್ತೆ ಮನೆಗೆ ಹೋದಾಗ್ಲೂ ನನಗೆ ಒಂದು ವಿಷಯ ಯಾವಾಗಲೂ ಆಶ್ಚರ್ಯ ಅನಿಸುತ್ತೆ. ಏನಪ್ಪ ಅದು ಅಂದರೆ, ನಾವಿಲ್ಲಿ ಅಡುಗೆ ಮಾಡುವಾಗ ನಮಗೆ ಏನಾದರೂ ಒಂದು ಐಟಮ್ ಇಲ್ಲ ಅಂದರೆ ನಾವು ಅದನ್ನು ತರಿಸೋವರೆಗೂ ಅಡುಗೆನೆ ಮಾಡೋದಿಲ್ಲ. ಬಟ್ ನಮ್ಮ ಅತ್ತೆ ಹಂಗಲ್ಲ, ಅವರು ಏನಿದ್ರೂ ಒಂದು ಇದ್ದರೂ ಇಲ್ಲದೆ ಇದ್ರೂ ಸಹ ಅಡುಗೆ ಮಾಡ್ತಾರೆ. ಎಷ್ಟೋ ಸಲ ಒಂದೊಂದು ಅಡುಗೆಗೆ ಅವರು ಒಗ್ಗರಣೆನೆ ಮಾಡಿರೋದಿಲ್ಲ, ಆದರೂ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಅಲ್ಲಿ ಊಟ. ನಾವಿಲ್ಲಿ ಎಲ್ಲದನ್ನು ತರಿಸಿ ಹಾಕಿ ಅಷ್ಟು ಟೈಮ್ ತಗೊಂಡು ಮಾಡಿದ್ರೂ ಸಹ ಅಷ್ಟು ಟೇಸ್ಟ್ ಬರೋದಿಲ್ಲ. ಅದೇನಿದೆ ಅಂಥದ್ದು ಹಳ್ಳಿ ಊಟಗಳಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ನಂದು ಅಡುಗೆ ಮಾಡಿದ್ದು ಆಯಿತು. ನಮ್ಮ ಅತ್ತೆ ಮಾವನಿಗೆ ಊಟಕ್ಕಿಡಬೇಕು, ಅವರು ಬೆಳಗ್ಗೆ ಊಟ ಮಾಡಿರೋದು, ಮಧ್ಯಾಹ್ನ ಏನೂ ತಿಂದಿಲ್ಲ. ಸೊ ಊಟ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ನಿನ್ನೆ ನೈಟ್ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಮಳೆ ಬಂತು ಇಲ್ಲಿ, ಕರೆಂಟ್ ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ. ಬೆಳಗ್ಗೆ 6 ಗಂಟೆ ಆವಾಗಲೇ ಎದ್ದೆ ನಾನು, ನಮ್ಮ ಮಾವ ಎದ್ದು ಏನು ಹಸು ಮತ್ತು ಎಮ್ಮೆಲ್ಲ ಒಳಗಡೆ ಕಟ್ಟಾಕಿ ಹಾಲು ಕರೆದು ಡೈರಿಗೆ ಹಾಕೋಕ್ಕೆ ಹೋಗಿದ್ದಾರೆ. ನಾವು ಇವಾಗ ಹೊರಡ್ಬೇಕು ಬ್ಯಾಕ್ ಟು ಬೆಂಗಳೂರು ಹೊರಡ್ಬೇಕು. ಇವಾಗ ಕಾಫಿ ಮಾಡಿ ಕುಡಿದು, ತಿಂಡಿಗೇನಿರಲ್ಲ ಲೇಟ್ ಆಗುತ್ತೆ, ಸೊ ತಿಂಡಿ ಅಲ್ಲೇ ಬೆಂಗಳೂರಲ್ಲಿ ತಿಳ್ಕೊಳ್ಳೋದು ಅಂತ ಹೊರಡ್ತಾ ಇದ್ದೀನಿ, ಹೊರಡ್ಬೇಕು. ಓಕೆ ಫ್ರೆಂಡ್ಸ್, ಇವಾಗ ಬೆಂಗಳೂರಿಗೆ ಬಂದ್ವಿ, ಜಸ್ಟ್ ಬರುವಾಗಲೇ ತಿಂಡಿ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಹೊರಡೋವಾಗ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ ಅಲ್ಲಿಂದ ಹೊರಡೋವಾಗ, ಏನೋ ಒಂಥರ ಬೇಜಾರು ಮನಸ್ಸಿಗೆ. ನಾನೊಬ್ಳಿಗೆ ಹಂಗ ಅಥವಾ ಎಲ್ರಿಗೂ ಅದೇ ಥರ ಆಗುತ್ತಾ, ಕಾಮೆಂಟ್ ಮಾಡಿ ಹೇಳಿ. ಈಗ ಜಸ್ಟ್ ಬಂದ್ವಿ, ಸ್ವಲ್ಪ ಕೆಲಸ ಇದೆ, ಕೆಲಸ ಮಾಡಬೇಕು. ಓಕೆ, ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಮಾಡೋಣ.